ನಿನ್ನೆ ಮೊನ್ನೆ ಗೃಹಜ್ಯೋತಿ ಅನ್ನಂತ ಯೋಜನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಗೃಹಲಕ್ಷ್ಮಿ ಯೋಜನೆಯನ್ನು ಉದ್ಘಾಟನೆ ಮಾಡಂತ ಕೆಲಸ ಮಾಡಿದರು. ಈ ಸರ್ಕಾರಕ್ಕೆ ನಾನು ಕೇಳ್ತೀನಿ, ಈ ಗೃಹಲಕ್ಷ್ಮಿ ಯೋಜನೆಯನ್ನು ಏನು ತಾವು ನಿನ್ನೆ ಮೊನ್ನೆ ಏನು ಇನಾಗ್ರೇಷನ್ ಮಾಡಿದ್ರು, ನಿಮ್ಮ ಸರ್ಕಾರ ಮಾಡಿದಂಥ ಸಾಧನೆ ಬಗ್ಗೆ ಮಾತಾಡಬೇಕಾ? ಇಲ್ಲಿದೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡಂಥ ಕಾರ್ಯಕ್ರಮ ಆಗಬೇಕನ್ನಂಥದ್ದು ಒಂದು ವಿಚಾರವನ್ನು ಮಾಡಬೇಕಾಗುತ್ತೆ. ನಾವು ಕೂಡ ನೋಡ್ತಾ ಇದ್ದೀವಿ, ಏನು 3 ತಿಂಗಳು ಮುಗಿಸಿರಪ್ಪ, 3 ತಿಂಗಳನ್ನ ಮುಗಿಸಿ 4ನೇ ತಿಂಗಳಿಗೆ ಪಾದಾರ್ಪಣೆ ಮಾಡಿದ್ವಿ. 3 ತಿಂಗಳಲ್ಲಿ ನೀವು ಮಾಡಿದಂಥ ಸಾಧನೆ ಏನು? ಈ ರಾಜ್ಯದಲ್ಲಿ ತಾವು ಅಧಿಕಾರಕ್ಕೆ ಬಂದ ನಂತರ ಒಂದು ಹೊಸ ಕೆಲಸ, ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ನಮ್ಮ ಕಡೆ ಕೂಡ ಶಾಸಕರು ಅವ್ರಿಗೇನೋ ಅನುದಾನವನ್ನು ಕೊಡೋಂಥ ಕೆಲಸ ಮಾಡಿದಾರ? ಯಾವನೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡೋಂಥ ಕೆಲಸ ಮಾಡಿದಾರ? ಬಹುಶಃ ನಾವೆಲ್ಲರೂ ಕೂಡ ಈ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಂಥವ್ರು. ಬಹುಶಃ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನರು ಮ್ಯಾಂಡೇಟ್ ಅಂದ್ರಿಗನ್ನ ಅವ್ರಿಗೆ ಕೊಡೋಂಥ ಕೆಲಸ ಮಾಡಿದ್ರು. ಆದರೆ ನಮ್ಮ ಭಾಗದಲ್ಲಿದ್ದಂಥ ಇವತ್ತು ಪರಿಸ್ಥಿತಿ ಏನು? ಒಂದು ಕಡೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರಾಗಿ ನಮ್ಮ ಎಲ್ಲ ಕಡೆ ಕೂಡ ಮಳೆ ಇಲ್ಲಾರ್ದಂತೆ, ಬೆಳೆ ಇಲ್ಲಾರ್ದಂತೆ ಎಲ್ಲ ಬತ್ತಿ ಹೋಗ್ಬಿಟ್ಟ. ಸರ್ಕಾರ ಐತನ ಸತ್ತಿದನೆಂದು ಗೊತ್ತಿಲ್ಲ ನಮ್ಗೆ ಯಾರಿಗೂ ಕೂಡ. ಎಲ್ಲ ಒಂದು ಕಡೆ ಇವತ್ತು ನಮ್ಮ ಸರ್ಕಾರಗಳು ಇರುವಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ತಗೊಂಡು ಬರಗಾಲ ಪೀಡಿತ ಪ್ರದೇಶವನ್ನೊಂದು ಘೋಷಣೆಯನ್ನು ಮಾಡಬೇಕು. ಇಲ್ಲಿ ತನಕಾಗಿದೆ, ಘೋಷಣೆ ಮಾಡೋಕ್ಕಾಗ್ತಾ ಇಲ್ಲ. ಜೊತೆಯಲ್ಲಿ ನೀವೆಲ್ಲ ಏನು ಹೇಳ್ತಾ ಇದ್ದೀರಿ, ವೀಕ್ಷಣೆ ಮಾಡಬೇಕು. ಎಲ್ಲ ಒಂದು ಕಡೆ ತಾವು ವೀಕ್ಷಣೆ ಮಾಡ್ತಿರೋ, ಸರ್ವೆ ಮಾಡ್ತಿರೋ, ಏನೋ ಒಂದು ಮಾಡಿ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಜನರೆಲ್ಲರೂ ಕೂಡ ಗುಳಿಗೆ ಹೋಗ್ತಾ ಇದ್ದಾರೆ. ನೀವು ಈ ಸರ್ಕಾರ ಆಯಿತೋ ಇಲ್ಲ ಗೊತ್ತಿಲ್ಲ, ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ನಿಮ್ಮ ಶಾಸಕರು ಎಲ್ಲಿದ್ದಾರೋ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಇರೋವಂಥ ಟೈಮಲ್ಲಿ ಕೂಡ ನಿನ್ನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಕೇವಲ ಮುಖ್ಯ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡೋಂಥ ಕೆಲಸ ಮಾಡಿದಿರಾಗಲಿ, ಏನು ಮಾಡಲಿಕ್ಕಾಗಲಿಲ್ಲ. ನೀವು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರಿ. ಆ ಮಹಿಳೆಯರಿಗಂತೂ ತಾವು ಉಚಿತವಾಗಿ ಬಸ್ಸನ್ನು ಪ್ರಯಾಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಆದರೆ ಯಾವತ್ತನ್ನ ನೀವು KSRTC ಡ್ರೈವರ್ಗಳ ಬಗ್ಗೆ ಯೋಚನೆಯನ್ನು ಮಾಡಿದರೆ, KSRTC ನಿಗಮಗಳ ಬಗ್ಗೆ ಯೋಚನೆಯನ್ನು ಮಾಡಿದರೆ ಎಷ್ಟು ಲಾಸಲ್ಲಿ ನಡೀತಾ ಇದೆ ಅಂತೇಳಿ. ಅವ್ರಿಗೆ ಪಗಾರ ಕೊಡೋಕ್ಕೆ ಸಂಬಳ ಇಲ್ಲ, ಪೊಲೀಸ್ ಇವತ್ತು KSRTC ಡ್ರೈವರ್ಗಳಿಗೆ ಕ್ಲೀನರ್ಗಳಿಗೆ ನಾನು ಸಾರಿಗೆ ಮಂತ್ರಿ ಆಗಿ ಅವತ್ತು ನಾನು ಮಂತ್ರಿ ಆಗೋಂಥ ಟೈಮಲ್ಲಿ ಅಪ್ಡೇಟ್ ಅವರೆಲ್ಲರೂ ಕೂಡ ಸ್ಯಾಲ್ರೀಸ್ ಎಲ್ಲ ಕ್ಲಿಯರ್ ಮಾಡಿದ್ದೆ. ಇವತ್ತು KSRTCಯಲ್ಲಿದ್ದ ಕೆಲಸ ಮಾಡಿದಂಥ ಡ್ರೈವರ್ಗಳು, ಕಂಡಕ್ಟರ್ಗಳು, ಕ್ಲೀನರ್ಗಳ ಪರಿಸ್ಥಿತಿ ಏನು? ಅವ್ರಿಗೆ 3-4 ತಿಂಗಳಾಯಿತು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಪೊಲೀಸರ ಪರಿಸ್ಥಿತಿ ಏನು? ಅವ್ರಿಗೂ ಸಂಬಳ ಕೊಡೋಕ್ಕೆ ನಿಮ್ಮ ಹತ್ರ ರೊಕ್ಕ ಇಲ್ಲ. ಸುಮಾರಾಗಿ 36 ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಗ್ರೂಪ್ 2 ಗ್ರೂಪ್ 3 ನೌಕರಸ್ರಿಗೆ ಇವತ್ತು ಸಂಬಳ ಕೊಡೋಕ್ಕೆ ರೊಕ್ಕ ಇಲ್ಲ. ನಿಮ್ಮ ಖಜಾನೆ ಖಾಲಿ ಮಾಡಿಕೊಂಡು ಕುಂತೀರಿ. ನಿಮ್ಮ ಎಲ್ಲ ಯೋಜನೆಗಳು ಇವತ್ತು ಗ್ಯಾರಂಟಿ ಸಲುವಾಗಿ ಇವತ್ತು ನೀವು ಓದಿರಿ. ಈ ಗ್ಯಾರಂಟಿಗಳಿಂದ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೇನ? ನಿಮ್ಮನ್ನು ಕಾಯ್ಕೊಂಡು ಕೊಡೋಕ್ಕಾಗುತ್ತೇನ? ಇವತ್ತು ನೀವು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲರಿಗೂ ಕೂಡ ಇವತ್ತು ಎಷ್ಟು ರೇಟ್ ಆಗ್ತಾಯಿದ್ರಿ? ನಮಗೆ ಏನು ತಿಂಗಳಿಗೆ ಏನು ಬಿಲ್ಸ್ ಬರ್ತಾಯಿದ್ವು ಅದಕ್ಕಿಂತ ಡಬಲ್ ಆಗಿದಾವೆ ಎಲ್ಲರಿಗೆ. ಯಾರಿಗೆ ಉಚಿತವಾಗಿ ವಿದ್ಯುತ್ ಯಾರಿಗೆ ಸಿಗ್ತಾ ಇದೆ? ಯಾರಿಗೆ ಸಿಗ್ತಾ ಇಲ್ಲ, 4 ಪಟ್ಟಾಗಿದೆ. ಇವತ್ತು ರೈತರಿಗೆ ಏನನ್ನ ಉಚಿತವಾಗಿ ವಿದ್ಯುತ್ ನಾವು 7 ತಾಸು ಕರೆಂಟ್ ಕೊಡ್ತಾ ಇದ್ವಿ, ಲೋಡ್ ಶೆಡ್ಡಿಂಗ್ ಇಲ್ಲಾರ್ದಂತ 7 ತಾಸು ಕೊಡ್ತಾ ಇದ್ವಿ. ನೀವು ಉತ್ಪನ್ನ ಏನು ಮಾಡ್ತಾ ಇದ್ರಿ? ಇವತ್ತು ನಮ್ಮ ರಾಜ್ಯಕ್ಕೆ ಬೇಕಾಗಿದ್ದು 7,000 Q6 ಅಂದರೆ 7,000 MW ವಿದ್ಯುತ್ ಬೇಕು. ನೀವು ಎಲ್ಲಿ ತಯಾರು ಮಾಡ್ತಾ ಇದ್ರಿ ವಿದ್ಯುತ್ತು? ಇವಾಗ 3 ತಾಸು ಕರೆಂಟ್ ಬರ್ತಾ ಇಲ್ಲ, ಅದು ಕೂಡ ಕಮ್ಮಿ ವೋಲ್ಟೇಜಲ್ಲಿ ಇವತ್ತು ನೀವು ಕರೆಂಟ್ ಕೊಡ್ತಾ ಇದ್ದೀರಿ. ರೈತರಿಗೆ ಪಂಪ್ ಸೆಟ್ಗಳೆಲ್ಲ ಸುಟ್ಟೋಗ್ತಾ ಇದಾವ. ರಾತ್ರಿ 12 ಗಂಟೆಯಿಂದ 3 ಗಂಟೆ ಕರೆಂಟ್, ರೈತರು ಹೆಂಗೆ 12 ಗಂಟೆ ಹೆಂಗೆ ಹೋಗ್ಬೇಕು ಅವ್ರು?
ತಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.